ಸೆವೆನ್ ಎಕ್ಸ್ ಎನ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ಮನೋಜ್. ಏನೋ ಇವತ್ತು ಮೈಸೂರು ಜಿಲ್ಲೆಯ ತೀನರಸೀಪುರ ತಾಲೂಕಿನ ಶ್ರೀ ಉನ್ನಗನಹಳ್ಳಿ ಒಂದು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಕೈಂಕರ್ಯಗಳು ನೆರವೇರಿದೆ. ಹಾಗೂ ನಮ್ಮ ಜೊತೆ ಈ ದೇವಸ್ಥಾನದ ಒಂದು ಇತಿಹಾಸದ ಮೂಲದ ಬಗ್ಗೆ ತಿಳಿಸೋಕ್ಕೆ ಪ್ರಧಾನ ಅರ್ಚಕರಾದ ರವಿರವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಗುರುಗಳೇ. ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಗಿದೆ? ಸುಮ್ಮನೆ ಇದೊಂದು 2012 ಸ್ಥಾಪನೆ ಆಯಿತು. ತಾಯಿ ನನಗೆ ಕನಸಲ್ಲಿ ಗೋಚರ ಕೊಟ್ಟು ನನಗೆ ಈ ಥರ ಆಗಬೇಕು, ನನಗೆ ಗುಡಿ ಆಗಬೇಕು ಅಂತ ಹೇಳಿ ಕನಸಿನ ಮುಖಾಂತರ ನಮಗೆ ಗೋಚರ ಕೊಟ್ಟ ನಂತರ ಹೆಂಗೆ ಯಾವ ರೀತಿ ಆಗಬೇಕು ಏನು ಎತ್ತು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅದರಿಂದ ತಿಳಿದವ್ರನ್ನ ಸ್ವಲ್ಪ ವಿಚಾರಿಸಿದಾಗ ತಾಯಿ ಹಿಂಗೆ ಪ್ರಶ್ನೆ ಕನಸಲ್ಲಿ ಬಂದು ಗೋಚರ ಮಾಡ್ತಿದ್ದಾಳೆ ಏನು ಮಾಡೋದು ಅಂತ ಕೇಳಿದೆ. ಆಯಿತು ಅಮ್ಮ, ಅದ ದೇವಿ ಕೃಪೆನೆ, ದೇವಿ ನಿಮ್ಗೆ ಒಲ್ದಿದ್ದಾಳೆ, ಅದರಿಂದ ಪೂಜೆ ಪುನಸ್ಕಾರಗಳು ನಡಿಬೇಕು ದೇವಿಗೆ ಅನ್ನೋದಕ್ಕೋಸ್ಕರ ಅಪ್ಪನಿಗೆ ಅಪ್ಪನೆ ಆಗಿದೆ, ನೀವು ಪೂಜೆ ಕೈಂಕರ್ಯ ನಾವು ಮಾಡಬೇಕು ಅಂತ ನಮಗೆ ಬೇರೆ ಕಡೆ ತಾಯಿ ಕನಸಲ್ಲಿ ಬಂದು ಹೇಳಿದ ನಂತರ ಬೇರೆ ಕಡೆ ಪ್ರಶ್ನೆ ಆಗ್ತದ. ಈ ಥರ ನಮಗೆ 18 ವರ್ಷ. ಹಾಂ, ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದೆ. ನಂತರ ತಾಯಿಗೆ ಗೋಚರ ಆದ ನಂತರ ತಾಯಿ ಪೂಜೆ ನಿಂತ್ಕೊಂಡು ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಅದರಲ್ಲೂ ಪ್ರತಿ ಅಮಾವಾಸ್ಯೆಯಲ್ಲಿ ಸಾಮೂಹಿಕ ಹೋಮ ಸ್ವಾಮಿ. ಇಲ್ಲಿ ತಾಯಿ ಮೊದಲು ಪ್ರಶ್ನೆ ಒಲುಮೆಯಿಂದ ನಮ್ಮ ಮುಖಾಂತರ ಪ್ರಶ್ನೆ ದೃಷ್ಟಿ ಕೊಟ್ಟು ಪ್ರಶ್ನೆ ನಡೀತಿತ್ತು. ನಂತರ ತಾಯಿ ಸ್ವಲ್ಪ ಕೆಲವು ಕಷ್ಟಕಾರ್ಪಣೆಗಳು ಸೃಷ್ಟಿಯಾಯಿತು ನಮಗೆ ನಮ್ಮ ಜೀವನದಲ್ಲಿ. ಅದರಿಂದ ಏನು ಎತ್ತು ಅಂತ ನಾವು ಕೇಳಕ್ಕೆ ಹೋದಾಗ ಅಷ್ಟಮಂಗಲ ಪ್ರಶ್ನೆ ಹಾಕಿಸಿದಾಗ ತಾಯಿಯಿಂದ ಪ್ರಶ್ನೆ ಬಂದಿದ್ದೇನು ಅಂದರೆ ನನಗೆ ಉತ್ಸವ ಮೂರ್ತಿ ಮಾಡಿಸಿ ನಾನು ಅದರಿಂದ ಭಕ್ತರ ಕಷ್ಟ ನಿವಾರಣೆ ಮಾಡಬೇಕು ಅಂತ ತಾಯಿ ಅಪ್ಪಣೆ ಆಯಿತು. ಅದರಿಂದ ಅದೇ ಪ್ರಕಾರ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಅಷ್ಟಮಂಗಲ ಪ್ರಶ್ನೆ ಆ ರೀತಿ ಪ್ರಶ್ನೆ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ ಏನು ಎತ್ತು ಅಂತ ಕೇಳಿದಾಗ ಹೌದು ಹಂಗೆ ಪ್ರಶ್ನೆ ಕರೆಸ್ತೋ ಪ್ರಶ್ನೆ ಎಲ್ಲ ನಡೀತು. ಪ್ರಶ್ನೆ ನಡೆದಾಗ ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ತಾಯಿ ಹೇಳ್ದಂಗೆ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ. ಇಂಥ ದಿಕ್ಕಲ್ಲೇ ನನ್ನ ವಿಗ್ರಹದ ಮೂರ್ತಿ ಐತೆ, ಅಲ್ಲೋಗಿ ತಗೋಬನ್ನಿ ಅಂತ ಹೇಳಿದಾಗ ದೊಡ್ಡ ಅಂದರೆ ಬೆಂಗಳೂರು ಅಲ್ಲೋಗಿ ತಾಯಿನ ಈ ವಿಗ್ರಹ ಏನಿತ್ತು ಅದೇ ರೀತಿ ವಿಗ್ರಹ ನಮಗೆ ಸಿಕ್ತು. ಅಲ್ಲಿ ಅದೇ ರೀತಿ ವಿಗ್ರಹ ಸಿಕ್ಕಿದಂತ ಮತ್ತೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ತಾಯಿ ಪ್ರಶ್ನೆ ಶುರು. ಅಂದರೆ ಅಕ್ಷತೆಯಲ್ಲಿ ಆಗ್ಬೋದು ಒಂದು ನಮ್ಮ ಮುಖದ ಏನಾದ್ರು ವಾಗ್ ಸಿದ್ಧಿ ಅಂದರೆ ವಾಗ್ ಮಾತಾಡೋ ರೀತಿ ನಮ್ಮ ಮುಖಾಂತರ ಪ್ರಶ್ನೆ ಕೊಡ್ತಿತ್ತು. ಬಟ್ ಆಮೇಲೆ ನಂತರ ತದನಂತರ ತಾಯಿ ನನಗೆ ಉತ್ಸವ ಮೂರ್ತಿ ಮಾಡಿಸಿ ನಾನು ಭಕ್ತರ ಕಷ್ಟನ ಈ ರೀತಿ ನಿವಾರಣೆ ಮಾಡ್ತೀನಿ ಅಂತ ಅಪ್ಪನವ್ರ ಅಪ್ಪನೇ ಆಯಿತು. ಅದರಂತೆ ನಡ್ಕೊಂಡು ಹೋಗ್ತೀನಿ. ಸಮಯ ಇಲ್ಲಿ ಬರೀ ಭಕ್ತಾದಿಗಳು ಒಂದು ಅವರ ಅಂದರೆ ಪಾಪಕರ್ಮದ ಲೆಕ್ಕಾಚಾರ ಅಂತಾರೆ. ಆದರೆ ಅವರ ಆದಷ್ಟು ಬೇಗ ಕರ್ಸ್ಕೊಳ್ಳೋಕ್ಕೆ ತಾಯಿ ಅಷ್ಟು ಒಲವು ಕೊಡಲ್ಲ. ಯಾಕೆಂದರೆ ಅವ್ರ ಕಷ್ಟಕಾರ್ಪಣೆ ಏನಿರುತ್ತೋ ಅವ್ರ ಕರ್ಮದ ಫಲ ಅಂತೀವಲ್ಲ ಅದರಂತೆ ತಾಯಿ ಒಂದು ಬಾರಿ ತಾಯಿಯ ಎಲ್ಲ ಮೆಟ್ಟಿದ್ರೆ ಸಾಕು, ಮತ್ತು ತಾಯಿ ಬಿಟ್ಟರೆ ಅವ್ರು ಬಿಡೋಕ್ಕೆ ಇಷ್ಟಪಡಲ್ಲ. ಆ ರೀತಿ ತಾಯಿ ಬಾಂಧವ್ಯ ಆ ಥರ ಇದೆ. ಹೆಂಗೆ ಅಂತಂದರೆ ನೀವು ಒಂದು ವಾರ ಬಂದಿರ್ತೀರ, ಇನ್ನೊಂದು ವಾರ ಎರಡು ವಾರ ಬರಕಂಗಿಲ್ಲ ಅಂದರೆ ತಾಯಿ ಅಂತ ನೀವು ಅಲ್ಲೇ ನೆನೆಸ್ಕೊಂಡ್ರೆ ನಿಮ್ಮ ಕನಸಿಗೆ ಬರ್ತಾ ಇರ್ತಾರೆ. ಆ ರೀತಿ ಬಾಂಧವ್ಯ ತಾಯಿದು ಭಕ್ತರದ್ದು ಇಲ್ಲಿ. ಹಾಂ, ಅದಾಗಿದೆ. ಇಲ್ಲೇ ಬೇಕಾದ್ರೆ ಭಕ್ತಾದಿಗಳನ್ನ ನೀವು ವಿಚಾರಿಸ್ಕೋಬೋದು. ಆ ರೀತಿ ತುಂಬ ಅನುಭವ ಆಗಿದೆ. ಅವ್ರು ನಮ್ಗೆ ಬಂದು ಹೇಳ್ತಾರೆ ಸ್ವಾಮಿ ಹಿಂಗೆ ತಾಯಿ ಕಾಣಿಸ್ಕೊಂಡ್ರು ಅದಕ್ಕೆ ಬಂದು ಅದಕ್ಕೆ ಪೂಜೆಗೆ ಬಂದು ಅಂತ ಎಷ್ಟು ಬಾರಿ ಹೇಳ್ತಾರೆ. ನಮ್ಮ ತಾಯಿ ನಮ್ಮ ಕನಸಲ್ಲಿ ಹಿಂಗೆ ಏನಾರು ಮಾಡಬೇಕಾದ್ರೆ ಇಲ್ಲಿ ದೇವಸ್ಥಾನಕ್ಕೆ ಏನೇ ಒಂದು ಪ್ರತಿಯೊಂದು ವಸ್ತುವೇ ಆಗಲಿ ಏನೇ ತರಬೇಕಾದ್ರೂ ತಾಯಿ ಅಪ್ಪಣೆದೇ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಏನಾರು ಬೇಕು ಅಂದರೆ ತಾಯಿ ಅಪ್ಪಣೆ ಕೊಡ್ತದೆ, ಅದು ತಾಯಿ ಗೋಚರ ಕೊಡ್ತಾಳೆ. ಸರ್, ಈಗ ಸರೌಂಡಿಂಗ್ ಎಲ್ಲ ಬರ್ತದೆ ಈ ಕಡೆ ನರಸೀಪುರ, ಹೊಸಕೋಟೆ ಮತ್ತು ಕೊಳ್ಳೇಗಾಲ, ಚಾಮರಾಜನಗರ ಮತ್ತು ಮಹದೇಶ್ವರ ಬೆಟ್ಟದ ಸೈಡ್ ಸ್ವಲ್ಪ ಬರ್ತಾರೆ. ಅದು ಬಿಟ್ಟರೆ ಮಡಿಕೇರಿ, ಬೆಂಗಳೂರು, ಇನ್ನೂ ತುಂಬ ಕಡೆಯಿಂದ ಬರ್ತಾರೆ. ಆದರೆ ಎಷ್ಟೆಷ್ಟು ಊರು ಅಂತ ಗೊತ್ತಿಲ್ಲ. ತುಂಬ ಜನ ಬರ್ತಾರೆ ಸರ್. ಅಲ್ಲಿ ಬಂದವ್ರ ಕಷ್ಟ ಏನಂತ ಅಂದರೆ ನಮ್ಮ ಬಂದು ಒಂದು ವಾರ ಎರಡು ವಾರ ಬಂದಮೇಲೆ ನಮ್ಮ ಪರವಾಗಿಲ್ಲಕ್ಕಪ್ಪ ಅಂತ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನಮ್ಮನ್ನ. ಅದು ಖುಷಿ. ಇದು ಮಾಘ ಮಾಸದಲ್ಲಿ ನಡೀತದೆ. ತಾಯಿ ಉತ್ಸವ ಹೊಳೆ ಎಲ್ಲ ಹೋಗುತ್ತೆ, ಹೊಳೆ ಹತ್ರ ಹೋಗುತ್ತೆ, ಹೊಳೆಯಲ್ಲಿ ತಾಯಿ ಅಭಿಷೇಕ ಎಲ್ಲ ಮಾಡಿ ಅಲ್ಲಿಂದ ದೇವಿ ವರ್ಷಕ್ಕೊಂದು ಬಾರಿ ಮಾಡ್ತೀವಿ.
ಸರ್ ಅವ್ರ ಕಷ್ಟ ಕಾರ್ಪಣ್ಯ ಏನಿರುತ್ತೆ, ಎನಿ ಒನ್ ಮಕ್ಕಳಾಗದೇ ಇರೋರಿಗೆ ತುಂಬ ವರ್ಷಗಳು ಮಕ್ಕಳಾಗ್ದೇನೆ ಮಕ್ಕಳು ಭಾಗ್ಯ ಆಗಿದೆ, ಜಮೀನು ಆಗಲಿಲ್ಲ ಅಥವಾ ಸೈಟ್ ಆಗಲಿಲ್ಲ ಅಂತಂದರೆ ಅಥವಾ ಮನೆಗಳಾಗಬೇಕು ಅಂತಂದರೆ ತಾಯಿನ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಏನಂತಂದರೆ ತಾಯಿ ನಿಮ್ಮ ಮನೆಗೆ ಮನೆ ಮಾಡಿ ಗೃಹಪ್ರವೇಶ ಮಾಡಿದ್ರೆ ನಾನು ನಿನ್ನ ನಮ್ಮ ಮನೆಗೆ ಕರೆಸ್ಕೋತೀನಿ ಅಂದರೆ ಸಾಕು, ಅವ್ರದ್ದು ಮನೆ ಕಟ್ಟಡ ನಿಂತಿರೋದಾಗಿರ್ಬೋದು, ಆ ಸೈಟನ್ನು ವಿಚಾರ ಆಗ್ಬೋದು, ಇನ್ನಿತರ ಯಾವುದೇ ಕೆಲಸ ಕಾರ್ಯದಲ್ಲಿ ಆಗ್ಬೋದು ತಾಯಿ ಅಪ್ಪಣೆ ಆದರೆ ಅದರಂಥ ಕೆಲಸ ಆಗುತ್ತೆ, ತಾಯಿನ ಕರ್ಕೊಂಡು ಹೋಗ್ತಾರೆ. ಹೌದು ಹೌದು ಸರ್. ಸರ್ ಇಲ್ಲಿ ನಾವು ಬರುವಂಥ ಭಕ್ತಾದಿಗಳನ್ನ ನಾವು ಭಕ್ತಾದಿಗಳು ಅನ್ನೋದಕ್ಕಿಂತ ಟ್ರೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲೊಬ್ಬರು ಅನ್ನೋ ಥರ ಟ್ರೀಟ್ ಮಾಡ್ತೀವಿ. ಅದರಿಂದ ಅದು ಒಂದು ಅನ್ನೋದು ಸ್ವಲ್ಪ ಜಾಗದ ಅನಿವಾರ್ಯ ಆಗಿರೋದೆ ಸಹ ಸ್ವಲ್ಪ ಪ್ರಸಾದ ಜಾಸ್ತಿ ವಿನಿಯೋಗ ಮಾಡೋಕ್ಕಾಗ್ತಿಲ್ಲ, ಅದರಷ್ಟೇ ಆದಷ್ಟಕ್ಕೂ ಮಾಡ್ತಾಯಿದ್ದೀವಿ ಬರು. ಯಾಕೆಂದ್ರೆ ತುಂಬ ಊರಿಂದ ಬರ್ತಾರೆ ಅವರು, ತುಂಬ ಊರುಗಳ ಹೆಸರು ಹೇಳಿದಾಗ ಅಯ್ಯೋ ಅಲ್ಲಿಂದ ಬರ್ತಾರ ಅನ್ನೋಂಗೆ ನಮಗೂ ಒಂಥರ ಬೇಸರ ಆಗಿ ಸ್ವಲ್ಪ ಏನಾರು ಮಾಡಬೇಕಲ್ಲ ಅಂತೇಳಿ ಸ್ವಲ್ಪ ಮಟ್ಟಿಗೆ ಒಂದು ಪ್ರಸಾದ ವಿನಿಯೋಗ ಅಂತ ಇಟ್ಕೊಂಡಿದ್ದೀವಿ. ಪ್ರತಿ ವಾರ ವಾರ ನಡೀತಾ ಇರ್ತದೆ. ಭಕ್ತಾದಿಗಳಲ್ಲಿ ಏನಂತ ಕೇಳ್ಕೊಳ್ಳೋದು ಅಂತಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇರ್ಬೋದು, ತಾಯಿ ಹತ್ರ ಬಂದು ತಾಯಿ ದರ್ಶನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯನ ತಾಯಿ ಪಾದಕ್ಕಿಟ್ಟು ನಮಸ್ಕರಿಸಿದ್ರೆ ಸಾಕು, ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ ಅನ್ನೋದು ನನ್ನ ಅಭಿಲಾಷೆ.